ಕೆಜಿಎಫ್ ಬಾಬು ಮನೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಕೆಎಸ್ ಗಾರ್ಡನ್ ಕೆಜಿಎಫ್ ಬಾಬುಗೆ ಸೇರಿದಂತಹ ಹಳೆಯ ಮನೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಅವರ ಮನೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಳೆದ ರಾತ್ರಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಕರ್ಮಿಗಳು. ಚಿಕ್ಕಪೇಟೆಯಿಂದ ಸ್ಪರ್ಧಿಸಲು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದರು ಕೆಜಿಎಫ್ ಬಾಬು. ಆದರೆ ಆ ಮನೆಯಲ್ಲಿ ಕೆಜಿಎಫ್ ಬಾಬು ಸಹೋದರಿ ವಾಸವಾಗಿದ್ದರು. ಕೆಜಿಎಫ್ ಬಾಬು ಅವರ ಸಹೋದರಿ ವಾಸ ಮಾಡ್ತಾ ಇದ್ದಂತಹ ಅವರ ಹಳೆಯ ಮನೆಗೆ ಕಿಡಿಗೇಡಿಗಳು ರಾತ್ರೋರಾತ್ರಿ ಬೆಂಕಿ ಹಚ್ಚಿದ್ದಾರೆ. ರಾತ್ರೋರಾತ್ರಿ ಕೆಜಿಎಫ್ ಬಾಬು ಅವರ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ಚಿಕ್ಕಪೇಟೆಯಿಂದ ಸ್ಪರ್ಧಿಸೋದಕ್ಕೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಕೆಜಿಎಫ್ ಬಾಬು ಅವರು, ಈಗ ಅವರ ಹಳೆಯ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸಾರಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಕೆಜಿಎಫ್ ಬಾಬು ಅವರು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತಹ ವ್ಯಕ್ತಿ, ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ಅವರ ಮನೆಗೆ ಬೆಂಕಿ ಇಟ್ಟಿರುವಂತದ್ದು ಯಾರು, ಅನುಮಾನಗಳು ಯಾರದಾರು ಮೇಲಿದೆಯಾ, ಅವರ ಸಹೋದರಿ ಅವರ ಮನೆಯಲ್ಲಿದ್ದರು ಅಂತ ಹೇಳ್ತಾ ಇದ್ದೀರಿ. ಸೊ ಅವರ ಸಹೋದರಿ ಏನು ಹೇಳ್ತಾರೆ ವಿಚಾರದಲ್ಲಿ, ಕೆಜಿಎಫ್ ಬಾಬು ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ? ಎಸ್ ವಿದ್ಯಾ, ಏನಂತ ಹೇಳಿದ್ರೆ ನಿನ್ನೆ ಅಂದರೆ ಮಧ್ಯರಾತ್ರಿ 2:30 ಸರಿ ಸುಮಾರಿಗೆ ಇಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಅವರ ಮನೆಗೆ ಬೆಂಕಿಯನ್ನು ಇಟ್ಟಿರುವಂಥದ್ದು. ಕೆಜಿಎಫ್ ಬಾಬು ಅವರ ಸಹೋದರಿ ಈ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಇದೀಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು, ಅವರ ಇಡೀ ಕುಟುಂಬ ಇವತ್ತು ಇಲ್ಲಿ ನಿಂತಿರುವಂಥದ್ದು. ಕೆಜಿಎಫ್ ಬಾಬು ಮತ್ತು ಕೆಜಿಎಫ್ ಬಾಬು ಅವರ ಸಹೋದರಿ ಮತ್ತು ಸಹೋದರರು ಸೇರಿದಂತೆ ಇಡೀ ಕುಟುಂಬ ಇಲ್ಲಿ ನಿಂತಿದ್ದಾರೆ. ಇದೇ ಮನೆಗೆ ಅಂದರೆ ಈ ಮನೆಯ ಮೊದಲ ಮಹಡಿ ಏನಿದೆ ಅದರ ಮೇಲಕ್ಕೆ ಹೋಗಿ ಅಲ್ಲಿ ಬೆಂಕಿಯನ್ನು ಹಾಕಿದ್ದಾರೆ. ಅದರ ಒಂದಷ್ಟು ದೃಶ್ಯಾವಳಿಗಳೆಲ್ಲ ಗಮನಿಸ್ಬೋದು. ಈಗಾಗಲೇ ಏನು ಕೇಂದ್ರ ವಿಭಾಗದ DCP ಆಗಿರುವಂಥ ಶ್ರೀನಿವಾಸ್ ಗೌಡ ಅವರು ಸಹ ಬಂದು ಒಂದು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಎಸ್ಆರ್ ನಗರ ಪೊಲೀಸ್ ಠಾಣೆಯಲ್ಲೂ ಸಹ ಈ ಸಂಬಂಧ ಒಂದು ಪ್ರಕರಣ ಸಹ ದಾಖಲಾಗಿದೆ. ಏನು ಕೆಜಿಎಫ್ ಬಾಬು ಅವರ ಸಹೋದರಿಯೇ ಒಂದು ದೂರನ್ನು ಕೊಟ್ಟಿರುವಂಥದ್ದು, ಇವರಿಗೆ ಒಂದಷ್ಟು ಅನುಮಾನಗಳು ಸಹ ಕಾಡ್ತಾ ಇರುವಂಥದ್ದು. ಏಕೆಂದರೆ ಕೆಜಿಎಫ್ ಬಾಬು ಅವರು ಸಾಕಷ್ಟು ಒಂದು ರಾಜಕೀಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಗುರುತಿಸಿಕೊಂಡಿದ್ದರು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವರ ಮನೆಗೆ ಕೆಲವು ದುಷ್ಕರ್ಮಿಗಳು ಬೆಂಕಿಯನ್ನು ಹಚ್ಚಿರ್ಬೋದು, ಒಂದು ರಾಜಕೀಯ ಕಾರಣದಿಂದಾಗಿ ಒಂದು ಬೆಂಕಿಯನ್ನು ಹಚ್ಚಿರ್ಬೋದು ಅನ್ನುವಂಥ ಒಂದು ಕಾರಣಗಳನ್ನು ಕೊಡ್ತಾ ಇರುವಂಥದ್ದು. ಇದೀಗ ನನ್ನ ಜೊತೆಯಲ್ಲಿ ಕೆಜಿಎಫ್ ಬಾಬು ಅವರೇ ಇದ್ದಾರೆ, ಅವರನ್ನೇ ಮಾತನಾಡಿಸ್ತೀನಿ. ಸರ್, ಆ್ಯಕ್ಚುಲಾಗಿ ರಾತ್ರಿ ಏನಾಯಿತು, ಯಾವ ಕಾರಣದಿಂದಾಗಿ ಇದಾಗಿದೆ? ಸಾಯಿ ಅವ್ರು ಹೋಗ್ಬಿಡಲಿ, ಎಲ್ರಿಗೂ ನಮಸ್ಕಾರ. ಅವನು RV ದೇವರಾಜ್ ಮಗ ಯುವರಾಜ್. ಎಲ್ಲಿ ಎಣ್ಣೆ ಹೊಡೆದ್ಬಿಟ್ಟು ಡ್ರಗ್ ಹೊಡೆದ್ಬಿಟ್ಟು ರಾತ್ರಿ ಕೋಪದಲ್ಲಿ, ನಾವು ಇಲ್ಲಿ ಕೆಲಸ ಮಾಡುತ್ತಾ ಇರೋ ಕೋಪದಲ್ಲಿ ಬಂದು ಇಲ್ಲಿ ಬೆಂಕಿ ಇಟ್ಬಿಟ್ಟು ಹೋಗಿದ್ದಾನೆ. ಅವ್ರಿಗೆ ಏನಾಗಿದೆ ಹೊಟ್ಟೆ ನೋವು, ಇವಾಗ ಬಡ ಮಕ್ಕನಲ್ಲಿ ಒಂದು 300 ಮನೆ ಹೊಡೆದಿದ್ದೀವಿ. ಇಲ್ಲಿ ಒಂದು ಖಾದರ್ ಶರೀಫ್ ಗಾರ್ಡನಲ್ಲಿ 100 ಮನೆ ಕಟ್ತಾ ಇದ್ದೀವಿ. ಅದು ಇವಾಗ ಕ್ಷೇತ್ರ ಕೈಯಿಂದ ಹೋಗಿದೆ ಅಂತ ಹೇಳಿಬಿಟ್ಟು ಇದು ಬೆದರಿಸೋಕ್ಕೆ ಇದು ಮಾಡಿದ್ದಾರೆ. ನಿನ್ನೆ ನಮ್ಮ ಟೈಮ್ ಚೆನ್ನಾಗಿತ್ತು, ನಮ್ಮ ಹೆಂಡತಿ ನಮ್ಮ ತಂಗಿ ಎಲ್ಲ ರೆಡಿ ಆಗಿದ್ದರು, ಅದರಲ್ಲಿ ಏನೂ ಆಗಿಲ್ಲ. ಅದಕ್ಕೆ ಇವಾಗ ಇಲ್ಲಿ ಇರೋ ಜನ ತೀರ್ಮಾನ ಮಾಡ್ತಾರೆ ಅಂತ. ಇದಕ್ಕೆ ಮುಂಚೆನೂ ಏನೋ ಬೆದರಿಕೆಗಳು ಬಂದಿತ್ತು ನಿಮ್ಮ ಸಹೋದರಿಗೆ ಅನ್ನುವಂಥದ್ದು, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಗೆ ಯಾರಮ್ಮ ಬೆದರಿಕೆ ಹಾಕಿದ್ದು, ಏನಾಯಿತು ರಾತ್ರಿ? ಅದು RV ದೇವರಾಜ್ ಮಗನೇ ಬಂದರು, ನನಗೆ 3 ಸಲ ವಾರ್ನಿಂಗ್ ಕೊಟ್ಟರು. ನೆನ್ನೆ ನೈಟ್ 2 ಗಂಟೆಗೆ ನನ್ನ ಮನೆ ಬೆಂಕಿ ಹಾಕಿದ್ರೆ ನನಗೆ ಗೊತ್ತಿಲ್ಲ, ನಾನು ಮಲ್ಕೊಂಡಿದ್ರು. ಆಮೇಲೆ ಇದು ಕಾಫ್ ಬಂದರು ನನಗೆ ನೋಡಿದ. ಇದಿಷ್ಟು ಅವರ ಸಹೋದರಿ ಹೇಳಿರುವಂಥ ಮಾತು. ಈಗಾಗಲೇ ಏನು DCP ಅವರು ಸಹ ಬಂದಿರುವಂತಹ ಹಿನ್ನೆಲೆಯಲ್ಲಿ DCP ಅವರಿಗೆ ಸಹ ಕೆಜಿಎಫ್ ಬಾಬು ಅವರಾಗಿರ್ಬೋದು ಮತ್ತು ಅವರ ಸಹೋದರಿಯು ಸಹ ಒಂದಷ್ಟು ಎಕ್ಸ್ಪ್ಲನೇಷನ್ಸನ್ನು ಕೊಡ್ತಾ ಇರುವಂಥದ್ದು. ಏನಾಗಿತ್ತು ಆ್ಯಕ್ಚುಲಾಗಿ ನಿನ್ನೆ ರಾತ್ರಿ, ಯಾರು ಎಲ್ಲ ದುಷ್ಕರ್ಮಿಗಳು ಬಂದಿರಬಹುದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಹ ಕೇಂದ್ರ ವಿಭಾಗದ DCP ಆಗಿರುವಂಥ ಶ್ರೀನಿವಾಸ್ ಗೌಡ ಅವರು ಸಹ ಪಡ್ಕೊಳ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಏನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗತ್ತೆ. ಜೊತೆಗೆ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಏನಾದರೂ ಈ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು
ವಿರುದ್ಧ ಅಥವಾ ಬೇರೆ ಯಾರಾದರೂ ಜೊತೆಯಲ್ಲಿ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಏನಾದರೂ ಘಟನೆ ನಡೆದಿದೆ ಯಾವ ಕಾರಣಕ್ಕಾಗಿ ಘಟನೆ ನಡೆದಿದೆ ಅನ್ನುವಂತದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಜೊತೆಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಆಕ್ಟಿವ್ ಆಗಿರುವಂತ ಪರ್ಸನ್ ಆಗಿದ್ದಂತ ಕೆಜಿಎಫ್ ಬಾಬು ಅವರ ಮನೆಯನ್ನೇ ಯಾಕೆ ಇಲ್ಲಿ ಒಂದು ಟಾರ್ಗೆಟ್ ಅನ್ನು ಮಾಡಿದ್ರು ಅನ್ನುವಂತದ್ರ ಬಗ್ಗೆಯೂ ಸಹ ಸಾಕಷ್ಟು ಒಂದು ಪ್ರಶ್ನೆ ಎದ್ದೇಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಏನು ಪೊಲೀಸರು ಸಹ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಸಹ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಕರಣ ಸಹ ದಾಖಲಾಗಿರುವಂತದ್ದು ವಿದ್ಯಾ ಥ್ಯಾಂಕ್ ಯು ಪುಟ್ರಾಜ್ ಮಾಹಿತಿಗೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ